ತಾಂತ್ರಿಕ ಸಮಿತಿಯ ಸಲಹೆಯನ್ನೇ ಸರ್ಕಾರ ಬದಲಾವಣೆ ಮಾಡಿದೆ. ರಾತ್ರಿ 11 ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಈ ಕಾಟಾಚಾರದ ನೈಟ್ ಕರ್ಫ್ಯೂ ಅಗತ್ಯತೆ ಇತ್ತು. ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ನೈಟ್ ಕರ್ಫ್ಯೂ ವಿಧಿಸಿ ಅಂತ ತಾಂತ್ರಿಕ ಸಲಹಾ ಸಮಿತಿ ಸಲಹೆಯನ್ನ ಕೊಟ್ಟಿತ್ತು. ಆದರೆ ಆ ಸಲಹೆಯನ್ನೇ ಸರ್ಕಾರ ಬದಲಾವಣೆ ಮಾಡ್ಕೊಳ್ಳೋ ಮೂಲಕವಾಗಿ 11 ಗಂಟೆಯಿಂದ 5 ಗಂಟೆಯವರೆಗೂ ಈ ಒಂದು ಸಮಯವನ್ನ ನಿಗದಿಪಡಿಸಿದ್ದಾರೆ. ಇದೊಂದು ರೀತಿ ಹಾವು ಸಾಯಬಾರದು ಕೋಲು ಮುರಿಬಾರದು ಅನ್ನೋ ರೀತಿಯಾದಂತಹ ನಿರ್ಧಾರ ಇದ್ದಹ ಕಾಣಿಸ್ತಾ ಇದೆ. ಯಾರಿಗೋಸ್ಕರ ಈ ಕರ್ಫ್ಯೂ ಅನ್ನು ಮಾಡಿದ್ದಾರೆ? ಕೊರೋನಾ ಏನು ರಾತ್ರಿ ವೇಳೆಯಲ್ಲಿ ಫುಲ್ ಆಕ್ಟಿವ್ ಆಗಿರುತ್ತೆ, ಬೆಳಗ್ಗೆ ವೇಳೆಯಲ್ಲಿ ಅನ್ಆಕ್ಟಿವ್ ಆಗಿರುತ್ತೆ ಅಂತ ಯಾರಾದರೂ ಹೇಳಿದ್ದಾರಾ? ಯಾವ ಅರ್ಥವೂ ಇಲ್ಲದೆ ಸರ್ಕಾರ ಏಕಾಏಕಿ ಸಲಹಾ ಸಮಿತಿಯ ನಿರ್ಧಾರವನ್ನೇ ಬದಲಾವಣೆ ಮಾಡಿದೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ಆಗಲೇ ಕೇಳ್ತಾ ಇದ್ದೆ ಸಲಹಾ ಸಮಿತಿ ಅಂತ ಒಂದು ಮಾಡಿಕೊಂಡು ಅದರ ಅಭಿಪ್ರಾಯವನ್ನು ಕೇಳೇ ಘೋಷಣೆ ಮಾಡಿ ಏಕಾಏಕಿ ನಿರ್ಧಾರವನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಯಾವ ಒಂದು ತಾಂತ್ರಿಕ ಸಲಹಾ ಸಮಿತಿ ಒಂದು ವರದಿಯನ್ನು ಕೊಡ್ತೋ ಸಲಹೆಯನ್ನು ಕೊಡ್ತೋ ಅದಕ್ಕೆ ಯಾವುದೇ ಬೆಲೆ ಮನ್ನಣೆ ಇಲ್ಲ ಅಂತ ಆಯ್ತು ಹಾಗಾದರೆ? ಈಗಾಗಲೇ ಸರ್ಕಾರದ ಅವೈಜ್ಞಾನಿಕ ನಿರ್ಧಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಮುಂದಾಗುವಂತಹ ಅನಾಹುತಗಳನ್ನು ತಡೆಗಟ್ಟೋದಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ತಜ್ಞರ ಕಮಿಟಿಗಳು ಕೂಡ ಪ್ರತ್ಯೇಕವಾದಂತಹ ಒಂದು ಸಭೆಗಳನ್ನು ನಡೆಸಿದ್ರು. ಅದರ ವರದಿಯನ್ನು ಕೂಡ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು. ಆದರೆ ಇವೆಲ್ಲ ವರದಿಗಳನ್ನು ಕೂಡ ರಾಜ್ಯ ಸರ್ಕಾರ ಒಪ್ಪಿಕೊಂಡಿತು. ತಜ್ಞರ ಸಲಹೆ ಮೇರೆಗೆ ನಮ್ಮ ನಿರ್ಧಾರಗಳು ಹೊಸ ಮಾರ್ಗಸೂಚಿಗಳನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿತು. ಆದರೆ ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿರುವಂತಹ ನಿಲುವು ನಿರ್ಧಾರ ಅವೈಜ್ಞಾನಿಕ, ಜೊತೆಗೆ ಬೇರೆ ಯಾರದ್ದೋ ಒತ್ತಡಕ್ಕೆ ಮಣಿದಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲಿಯೂ ಕೂಡ ನೈಟ್ ಕರ್ಫ್ಯೂ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಗೊಂದಲ, ಜೊತೆಗೆ ದ್ವಂದ್ವಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸೊ ಈಗಾಗಲೇ ಸಮಯದ ಬದಲಾವಣೆಯನ್ನು ಕೂಡ ಮಾಡಿಕೊಂಡಿದೆ. ಅದರ ಜೊತೆಗೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಕೂಡ ಸಾಕಷ್ಟು ಅಂದರೆ ಮಾರ್ಗಸೂಚಿಗಳಲ್ಲಿ ಅಂಥದ್ದು ಯಾವುದೂ ಕೂಡ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಅಂದರೆ ಈ ಹಿಂದೆ ಯಾವ ಮಾರ್ಗಸೂಚಿಗಳನ್ನು ದೀಪಾವಳಿ ಸಂಭ್ರಮದಲ್ಲಿ ಯಾವ ಒಂದು ಮಾರ್ಗಸೂಚಿಗಳನ್ನು ಉಲ್ಲೇಖ ಮಾಡಿದ್ರು ಅದೇ ಮಾರ್ಗಸೂಚಿಗಳನ್ನು ಈಗಲೂ ಕೂಡ ಅದೇ ಪ್ರಸ್ತಾಪವನ್ನು ಕೂಡ ಮಾಡಿರುವಂಥದ್ದು. ಸೊ ಎಲ್ಲ ಒಂದು ಕಡೆ ಸರ್ಕಾರದ ಸ್ವಯಂ ಒಂದು ನಿಯಂತ್ರಣ ಶಕ್ತಿ ಇಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕ್ರಿಸ್ಮಸ್ ಆಚರಣೆ ವೇಳೆ ಕೂಡ ಯಾವುದೇ ಸಮಯದಲ್ಲಿ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ದ್ವಂದ್ವದ ಒಂದು ಮಾರ್ಗಸೂಚಿಗಳನ್ನು ಕೂಡ ಅದರಲ್ಲಿ ಪ್ರಕಟ ಮಾಡಿದೆ. ಅದರ ಜೊತೆಗೆ ಒಂದಿಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಹೋಟೆಲ್ಗಳಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ ಜನಸಂದಣಿಯನ್ನು ನಿಯಂತ್ರಣ ಮಾಡೋದಕ್ಕೆ ಈ ಹಿಂದೆ ಯಾವ ಮಾರ್ಗಸೂಚಿಗಳಿತ್ತು ಅಂದರೆ ಕೇವಲ 50ರಷ್ಟು ಮಾತ್ರ ಜನ ಸೇರಬಹುದು ಅನ್ನುವಂಥದ್ದು ಏನು ನಿಯಮ ಇತ್ತು ಅದೇ ನಿಯಮಗಳನ್ನು ಯಥಾವತ್ತಾಗಿ ಯಥಾಸ್ಥಿತಿಯಾಗಿ ಈಗಲೂ ಕೂಡ ಆ ಒಂದು ಮಾರ್ಗಸೂಚಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಸರ್ಕಾರ ಯಾಕೆ ಇಷ್ಟೊಂದು ಗೊಂದಲದ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಆದರೆ ಸರ್ಕಾರಕ್ಕೆ ಇಲ್ಲಿ ಸ್ವಯಂ ನಿಯಂತ್ರಣ ಶಕ್ತಿ ಇಲ್ಲ ಅನ್ನುವಂಥದ್ದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ತಜ್ಞರು ಪದೇ ಪದೇ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು, ಅಂತಾರಾಜ್ಯ ಮತ್ತು ಅಂತರ್ಜಿಲ್ಲಾ ಪ್ರಯಾಣದಲ್ಲಿ ಕೂಡ ಒಂದು ಬಿಗಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಎಚ್ಚರಿಕೆ ಸೂಚನೆಯನ್ನು ಕೂಡ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ತಜ್ಞರು ಕೂಡ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ರು. ಜೊತೆಗೆ ಮುಂದಾಗುವಂತಹ ಆತಂಕದ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಅವರ ಎಲ್ಲ ಮಾಹಿತಿಯನ್ನು ಆಧರಿಸಿಕೊಂಡು ಒಂದು ರಿಪೋರ್ಟನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಸೊ ಅದಾದ ಬಳಿಕ ಒಂದು ಸ್ವಯಂ ನಿರ್ಧಾರವನ್ನು ಪ್ರಕಟ ಮಾಡಬೇಕಾಗಿತ್ತು. ಆದರೆ ಬೇರೆ ಬೇರೆ ವರ್ಗದವರು ಏನು ಸಿ ಎಂ ನಿರ್ಧಾರದ ಜೊತೆಗೆ ಅಂದರೆ ಸಿ ಎಂ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಈ ರೀತಿಯಾಗಿ ಯೂಟರ್ನ್ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.